ಫೈನಲ್ ಆಗಿಲ್ಲ ಮೇಲೆ ಇನ್ನೊಂದು ಕಡೆ ಎರಡು ಕಡೆಗೆ ಅಭ್ಯರ್ಥಿಗಳು ಕೂಡ ಇನ್ನೂ ಯಾರು ಇಲ್ಲ ಸರ್ ಪಂಚರತ್ನ ಯಾತ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಜನಸಮೂಹ ಗ್ರಾಮಾಂತರ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಜಾತಿ ಸಂಕೋಲೆನ ಮುರಿದು ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ರಸ್ತೆ ಬದಿಗಳಲ್ಲಿ ಇದ್ದು ಸ್ವಾಗತ ಮಾಡುತ್ತಿದ್ದಾರೆ ನಾನು ಜನತಾದಳದ ಅಧ್ಯಕ್ಷನಾದ ಮೇಲೆ ಏನೋ ತೀರ್ಮಾನ ಮಾಡಿದ್ವಿ ಬಂದ ಜನಕ್ಕೆ ನೋಡಬೇಕು ಹೊರತು ತಂದ ಜನಕ್ಕೆ ಹೇಳೋದಲ್ಲ ಅಂತ ಅದನ್ನ ಇವತ್ತು ಸಿದ್ಧ ಮಾಡಿ ತೋರಿಸಿದ್ವಿ ನಾವು ಈ ಜಲಧಾರ ಯಾತ್ರೆಗೆ ಎಲ್ಲ ಜಲತರಕ ನಾವು ಹೋಗಲಿಲ್ಲ ಜನ ತಾವಾಗಿ ಬಂದರು ಅದನ್ನ ದೃಶ್ಯ ಮಾಧ್ಯಮದ ಮೂಲಕ ರಾಜ್ಯದ ಜನ ನೀವೆಲ್ಲರೂ ನೋಡ್ತಾ ಇದ್ದೀರಿ ಕಾಂಗ್ರೆಸ್ಗೂ ಬಿಜೆಪಿಗೂ ನಮಗಿರೋ ವ್ಯತ್ಯಾಸ ಅಂದ್ರೆ ಅವರು ಇದ್ದಲ್ಲಿ ಜನ ಕರೆಸ್ತಾರೆ ನಾವು ಜನ ಇದ್ದಲ್ಲಿ ಹೋಗ್ತಾ ಇದ್ದೀವಿ ನಾವು ಜನರಿಗೆ ಕೊಡ್ತಿರತಕ್ಕಂತ ಇದು ಒಂದು ದೊಡ್ಡ ಮರ್ಯಾದೆ ಮೂರನೇದು ಅವರು ನೆಲದ ಮ್ಯಾಗೆ ಇಳಿದಿಲ್ಲ ಕಾಂಗ್ರೆಸ್ ಇಳಿದಿಲ್ಲ ಬಿಜೆಪಿ ಇಳಿದಿಲ್ಲ ಹೆಲಿಕಾಪ್ಟರ್ನಿಂದ ಬರೋದು ಮಂಟಪಕ್ಕೆ ಹೋಗೋದು ಮಂಟಪದಿಂದ ಹೆಲಿಕಾಪ್ಟರ್ಗೆ ಹೋಗೋದು ಕಾಂಗ್ರೆಸ್ನವನು ಏರ್ ಕಂಡೀಷನ್ ಬಸ್ ತಲ್ಲಿ ಕೂತ್ಕೊಳ್ಳೋದು ಜಿಲ್ಲೆಯಿಂದ ಜಿಲ್ಲೆಗೆ ರಸ್ತೆಗೆ ಏನದ ಹಳ್ಳಿಯಾಗಿ ಏನು ನಡೀತದ ಹಳ್ಳಿ ರೋಡ್ ಹೆಂಗದ ರಸ್ತೆ ಹೆಂಗದ ಐದು ವರ್ಷ ಈ ಪುಣ್ಯಾತ್ಮರು ಇವರು ಆಡಳಿತ ಮಾಡಿದರು ಈಗ ಇವರು ಆಡಳಿತ ಮಾಡ್ತಿದ್ದಾರೆ ಪರಿಸ್ಥಿತಿ ಏನದ ಗೊತ್ತಾಗ್ಯದ ಇಲ್ಲಿ ತೊಗರಿ ನಾಶ ಆಯಿತು ಇವತ್ತರೆಗೂ ಯಾವನಾದರೂ ಒಬ್ಬ ಮಂತ್ರಿ ಮಾತಾಡಿದ್ನ ಹತ್ತಿ ಬೆಳೆ ಬಿದ್ದೋಗಿದೆ ರಾಯಚೂರಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ರೈತರು ಇವರೇನಾದರೂ ಮಾತಾಡಿದ್ರೆ ಕಾಂಗ್ರೆಸ್ನವ್ರು ಏನಾದರೂ ಕೇಳಿದ್ನ ಇವ್ರಿಗೆ ಶೀಡಿದ ಹತ್ತು ಬಿಡಿದೆ ಶೀಡಿ 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 ಇದು ಯಾಕೆ ಕಾಂಗ್ರೆಸ್ಗೂ ಬಿ ಜೆ ಪಿಗೆ ಇಷ್ಟು ಶೀಡಿ ಮ್ಯಾಗ ಇಂಟ್ರೆಸ್ಟ್ ಅದ ಆ ಸಂಸ್ಕೃತಿಯಲ್ಲಿ ಇರೋ ಜನ ಇವು ಅವ್ರ ಶೀಡಿ ಬಿಟ್ಟರೆ ಇವ್ರ ಶೀಡಿ ಇವ್ರ ಶೀಡಿ ಬಿಟ್ಟರೆ ಅವ್ರ ಶೀಡಿ ನಮ್ಗೆ ಹೇಳಕ್ಕೆ ನಾಚಿಕೆ ಆಗತ್ತದು